ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸಾ ವ್ಲಾಗಿಗೆ ವೆಲ್ಕಮ್ ಎಲ್ಲರೂ ಆರಾಮಾ ನೆನ್ನೆ ಮೊನ್ನೆಲ್ಲ ಹೆವಿ ಮಳೆ ಇತ್ತು ಗಾಡಿ ಎಲ್ಲೂ ತೆಗೆಯಕ್ಕೆ ಆಗಲಿಲ್ಲ ಬರೀ ಕಾಲೇಜಿಗೆ ಬಂದು ಅಟೆಂಡ್ ಮಾಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಇನ್ನು ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ನೆನ್ನೆ ಗಾಡಿ ವಾಶ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಅದಕ್ಕೂ ಆಗಲಿಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಗಾಡಿ ವಾಶ್ ಮಾಡೋ ಅಂಗಡಿಲಿ ಎಲೆಕ್ಟ್ರಿಕ್ ಪ್ರಾಬ್ಲಮ್ಮು ನಾಳೆ ಬನ್ನಿ ಬ್ರೋ ಅಂತಂದರು ಸರಿ ಇನ್ನೇನು ಬಿಡಿ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಸುಮ್ಮನೆ ಆದೆ ಸೊ ಇವಾಗ ಫ್ರೈಸ್ ಫ್ಯಾಕ್ಟ್ರಿ ಸೆಕೆಂಡ್ ಬ್ರ್ಯಾಂಚ್ ಒಂದು ಕಡೆ ಓಪನ್ ಆಗ್ತಿದೆ ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಅವತ್ತು ಫ್ರೈಸ್ ಫ್ಯಾಕ್ಟ್ರಿ ಅಂತ ಒಂದು ವ್ಲಾಗ್ ಹಾಕಿದ್ನಲ್ಲ ಸೊ ಅದೇ ಫ್ರೈಸ್ ಫ್ಯಾಕ್ಟ್ರಿ ಇಲ್ಲಿ ಸೆಕೆಂಡ್ ಬ್ರ್ಯಾಂಚ್ ಒಂದು ಓಪನ್ ಆಗ್ತಿದೆ ಎಲ್ಲಿ ಅಂತಂದರೆ ಜಯನಗರ್ 9th ಬ್ಲಾಕಲ್ಲಿ ಸೊ ಫೋನ್ ಮಾಡಿದರು ನಮ್ಮ ಕೃತಿಕ್ ಬ್ರೋ ಮಿಸ್ಟರ್ ಇಗ್ನಿಷನ್ ಅವರು ಬ್ರೋ ಬನ್ನಿ ಅಂತ ಸೊ ಹೊರಟಿದ್ದೀನಿ ಫ್ರೈಸ್ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ ಸೊ ಫೈನಲಿ ಫ್ರೈಸ್ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಕಂಗ್ರಾಟ್ಸ್ ಆನ್ ಯರ್ ನ್ಯೂ ಬೈಕ್ ಬ್ರೋ ಚೆನ್ನಾಗಿದೆ ಒಳ್ಳೆ ಸರ್ಪ್ರೈಸ್ ಅಲ್ಲ ಬ್ರೋ ನಿಮಗೆ ಏನ್ ಬರೀ ಜಗಳಗಳೇ ಆಯ್ತವಪ್ಪ ಇಲ್ಲಿ ಬಂದಾಗೆಲ್ಲ ಹರ್ಷ ಬ್ರೋ ಫುಲ್ಲು ಬ್ಯುಸಿ ಇರಂಗವ್ರೆ ಒಳಗಡೆ ಬಂದ್ರಲ್ಲ ಹೇ ಬ್ರೋ ಕಂಗ್ರಾಟ್ಸ್ ಟ್ರೀಟ್ ಸೊ ನೋಡಿದ್ರಲ್ಲ ಜಯನಗರ್ 9th ಬ್ಲಾಕ್ ಅಲ್ಲಿ ಇರೋ ಫ್ರೈಸ್ ಫ್ಯಾಕ್ಟ್ರಿ ಇದು ಸೆಕೆಂಡ್ ಬ್ರ್ಯಾಂಚ್ ಓಪನ್ ಆಗಿದೆ ಫಸ್ಟ್ ಬ್ರ್ಯಾಂಚ್ ಬಂದು ವಿಜಯನಗರ ಅಲ್ಲ ಆರ್ ಪಿ ಸಿ ಲೇಔಟ್ ಬಂದಿದ್ನಲ್ಲ ಸೊ ಫೈನಲಿ ಫ್ರೈಸ್ ಫ್ಯಾಕ್ಟ್ರಿ ಎಲ್ಲ ಓಪನ್ ಆಯಿತು ನಾನು ಕೃತಿಕ್ ಬ್ರೋ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಕವನ್ ಅಂತ ಒಬ್ಬರು ಬಂದಿದ್ದಾರೆ ಆಮೇಲೆ ಹರ್ಷ ಬ್ರೋ ಸಿಕ್ಕಿದ್ರು ಹರ್ಷ ಬ್ರೋ ಅವರ ಯಾರೋ ಬಂದರು ಅಂದ್ಬಿಟ್ಟು ಸ್ವಲ್ಪ ಬ್ಯುಸಿಯಾಗಿ ಹೋದರು ಸೊ ನಾವು ಫ್ರೈಸ್ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಅಂದರೆ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಇಲ್ಲೆಲ್ಲ ಫುಲ್ ಜನ ಇದ್ದಾರಲ್ಲ ಸೊ ಬೇಡ ಅಲ್ಲಿ ಇಲ್ಲಿ ಪೀಸಾಗಿ ಕುತ್ಕೊಂಡು ಮಾತಾಡ್ಕೊಂಡು ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಬ್ರೋ ಹೇಗಿದ ಪ್ರೈಸ್ ಎನಿ ಕಮೆಂಟ್ ಅಂದ್ರೆ ಟೇಸ್ಟ್ ಏನಾದ್ರು ಡಿಫ್ರೆನ್ಸ್ ಇದೆಯಾ ಬೇರೆ ಕಡೆಗಿನ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸಾಸಸ್ ಎಲ್ಲ ಹಾಕಿ ಬ್ರೋ ಸಾಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಇಲ್ಲ ತಾನೆ ಎರಡು ಒಂದೇ ಅದು ಮಯೋನೈಸ್ ಅಲ್ವಾ ಮಯೋನೀಸ್ ಅಲ್ಲ ಇವ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಮತ್ತೆ ಇನ್ನೇನ್ ಬರೋ ಸಮಾಚಾರ ಹೊಸ ಗಾಡಿ ಪಾರ್ಟಿ ಇನ್ನೂ ತೋರಿಸಿಲ್ಲ ಅಲ್ಲಿದೆ ಇಲ್ಲಿದೆ ನೋಡಿ ಹೊಸ ಗಾಡಿ ಸಖತ್ತಾಗಿದೆ ಇಂಟರ್ಸೆಪ್ಟರ್ ನೀವು ಮಿಸ್ಟರ್ ಇಗ್ನಿಷನ್ ಅವರ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರಾ ಅಲ್ವಾ ಅವ್ರದ್ದು ಸರ್ಪ್ರೈಸಿಂಗ್ ವ್ಲಾಗ್ ಸೈಕ್ ಆಗಿದೆ ಹಾಂ ಇಲ್ಲಿದೆ ಕೀ ಹ್ಞೂ ಕೊಡಿ ಬ್ರೋ ರೇವ್ ಮಾಡಂಗಿಲ್ಲ ತಾನೆ ಇಂಟರ್ಸೆಪ್ಟರ್ ಗಾಡಿನ ಫಸ್ಟ್ ಸರ್ವಿಸ್ ಆಗೋ ತನಕ 4000 ಮೇಲೆ ರೇವ್ ಮಾಡಂಗಿಲ್ಲ ನೋಡೋಣ ಬನ್ನಿ
ಹೊಸ ಇಂಟರ್ಸೆಪ್ಟರು BS6 ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಮಾತ್ರ. ಕಲರ್ ಮಾತ್ರ ಏನು ಕ್ರೇಜ್ ಇದೆ ಅಲ್ಲ, ಬ್ಲ್ಯಾಕು ಗೋಲ್ಡು ರೆಡ್ಡು ಮೂರು ಮಿಕ್ಸ್ ಇದೆ, ಕ್ರೇಜಿ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ? ಬರೀ 207 ಕಿಲೋಮೀಟರ್ಸ್ ಅಷ್ಟೇ ಗುರು ಗಾಡಿ ಓಡಿರೋದು. ನ್ಯೂಟ್ರಲಲ್ಲಿಲ್ಲ ಗುರು ಗಾಡಿ, ಇದೆ ಇವಾಗ ಬಿತ್ತು. ಹೇ ಸೌಂಡ್ ಮಾತ್ರ ಕ್ರೇಜಿ ಇದೆ. ಇಂಜಿನ್ ಈ ಸೈಜಲ್ಲಿ ಇದೆ ಅಪ್ಪ, ಇಂಟರ್ಸೆಪ್ಟರ್ದು ಮಸ್ತಾಗಿದೆ. ಫೋರ್ ತೌಸಂಡ್ ಮೇಲೆ ಹೋಗಂಗಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಆಕ್ಸಿಲೇಟ್ರ್ ಕೊಟ್ರೇ 4000 ಮೇಲೆ ಹೋಗ್ತಿದೆ. ಕ್ರೇಜಿ ಆಗಿದೆ ಮಾತ್ರ ಗಾಡಿ. ಸೊ ಕಂಗ್ರಾಟ್ಸ್ ಮಿಸ್ಟರ್ ಇಗ್ನಿಷನ್, ಹ್ಯಾವ್ ಅ ಸೇಫ್ ರೈಡ್. ಕೆಲಸ ಇದೆ ತಾನೆ? ಫಸ್ಟ್ ಸರ್ವಿಸ್ ಆದಮೇಲೆ ತಿನ್ನೋಣ. ಸೊ ಕಂಗ್ರಾಟ್ಸ್ ಬ್ರೋ, ಹೊಸ ಶಾಪ್ ಬೇರೆ ಓಪನ್ ಮಾಡಿದ್ದೀರಾ. ಇಲ್ಲ ಅದು ಆಗ್ತಿದೆ. ಹೌದಾ, ಸರಿ ಮತ್ತೆ ಇನ್ನೊಂದ್ಸಲಿ ಬ್ರೋ ಕಂಗ್ರಾಟ್ಸ್. ಬ್ರೋ ಕಂಗ್ರಾಟ್ಸ್ ಬ್ರೋ, ಹೊಸ ಶಾಪ್ ಓಪನ್ ಮಾಡಿದ್ದೀರಾ, ಚೆನ್ನಾಗಿ ಓಡ್ಲಿ. ನಮ್ಮ ಕವನ್ ಅವ್ರ ಗಾಡಿ ಪಂಚರ್ ಆಗ್ಬಿಡಿದೆ ಅಂತೆ, ಅವ್ರು ಚೆಕ್ ಮಾಡಿಸೋದಕ್ಕೆ ಪಾಪ ಅವಾಗ್ಲಿಂದ ಒದ್ದಾಡ್ತವ್ರೆ, ಅಂಗಡಿಯವ್ರು ಬೇರೆ ಇಲ್ಲ. ಬ್ರೋ ಪಂಚರ್ ಏನಾಗಿಲ್ಲ, ಬ್ರೋ ಪಂಚರ್ ಏನಾಗಿಲ್ಲ, ಇಲ್ಲೊಂಚೂರು ಏರ್ ಕಡಿಮೆ ಆಗಿರುತ್ತೆ ಅಷ್ಟೇ. ಚೆಕ್ ಮಾಡಿಸೋದು ಮಾಡಿಸ್ಬಿಡಿ. ಇವಾಗ ಎಷ್ಟು ಡೇಸ್ ಇಡೋದ್ರಣ್ಣ? ಹ್ಞೂ ಓಡೋಣ, ಏನಿಲ್ಲ 5 ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದೇ ಅಲ್ವಾ. ಬ್ರೋ ನಿಮ್ಮ ಗಾಡಿ ಇಲ್ಲೇ ಹಾಕ್ಬಿಡಿ, ನನ್ನ ಗಾಡಿಲಿ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬರೋಣ. ಅಲ್ಲಿ ಎಷ್ಟು ಡೇಸ್ ಇಡೋದ್ರ ಹೋಗ್ಬೇಕಲ್ಲ? ಅಲ್ಲ ನಿಮಗೆ ನಿಮ್ಮ ಬೈಕಿಗೆ ಏನಾದರೂ ತಗೋಬೇಕಾ? ಬರೀ ನೋಡೋದಿಕ್ಕಲ್ವಾ? ಇಲ್ಲ ಅದು ಬ್ಲೂಟೂತ್ ಅದು ಬೇಕಾಗಿತ್ತು. ಅಷ್ಟೇನಾ? ಹಂಗಂದ್ರೆ ಇವ್ರ ಗಾಡಿ ಇಲ್ಲೇ ಇರಲಿ, ಸುಮ್ಮನೆ ನಿಮ್ಗೆ ಮೂರು ಗಾಡಿ. ಸಾಕಾಗಲ್ಲ ಅರ್ಧ ಗಂಟೆ, ಕೆಳಗಡೆ ಸೊ ಇವಾಗ ನಾವು ಮತ್ತೆ HDZ ಮೋಡ್ಸಿಗೆ ಹೋಗ್ತಾಯಿದ್ದೀವಿ. ಯಾರು ಗುರಿ ಅಂಕಲು? ಸೊ ಮತ್ತೆ ಇವಾಗ HDZ ಮೋಡ್ಸಿಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಅದು ಪ್ರೋಟೆಪರ್ ತೊಗೊಂಡಿದ್ವಲ್ಲ, ಅದು ಹಾಕೋಣ ಅಂತ ನೋಡಿದ್ವಿ, ಅದು ಆಗ್ತಿಲ್ಲ. ಸೊ ಇವಾಗ ಪ್ರೋಟೆಪರ್ನ ಹಾಕಿಸ್ಕೊಂಡು ಬ್ರೋ ಮನೆಗೆ ಹೋಗ್ತಾರೆ. ನನ್ನ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು? ಸೊ HDZ ಮೋಡ್ಸ್ಗೆಲ್ಲ ಬಂದು ಇಲ್ಲಿ ಫಿಟ್ಟಿಂಗ್ ಶಾಪ್ ಸಪ್ರೇಟಾಗಿ ಮಾಡಿದ್ದಾರೆ. ಅವ್ರದ್ದು ಏನಿದೆ ಪಾರ್ಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನಾವು ಇಲ್ಲಿ ತೊಗೊಂಬಂದು ಕೊಡಬೇಕು. ಸೊ ಇಲ್ಲಿ ಏನೇ ಫಿಟ್ಟಿಂಗ್ ಹೋಗ್ಸಿದ್ರೆ ಎಲ್ಲ ಇಲ್ಲೇ ಮಾಡೋದು. ನಮ್ಮ ಪ್ರೋಟೆಪರ್ನ ಮಾತ್ರ 2 ಸೆಕೆಂಡಿಗೆ ಹಾಕ್ಬಿಟ್ರಲ್ಲ ಬ್ರೋ ಒಳಗಡೆ, ನಿಮ್ಮದು ಪ್ರೋಟೆಪರು 2 ಸೆಕೆಂಡಿಗೆ ತಾನೆ ಹಾಕೊಟ್ಟಿದ್ದು? 2 ಸೆಕೆಂಡಿಗೆ ಹಾಕೊಟ್ರಲ್ವಾ? ಕ್ರೇಜಿ ಆಗಿಬಿಟ್ರು ಮಾತ್ರ. ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಿ, ಜಾಸ್ತಿ ಮಾತಾಡಿದ್ರೆ ಕೇಳಿಸಲ್ಲ. ಹೊಸ ಗಾಡಿ, ಇನ್ನೇನು ಅವರು ಹೊರಟರು, ನಾವು ಓಡೋಣ. ಬಾಯ್ ಬಾಯ್ ಬ್ರೋ, ಸಿ ಯು.
ಮತ್ತೆ ಸಿಗೋಣ ಬಾಯ್. ನನ್ನ ಯೂಟ್ಯೂಬ್ ಚಾನೆಲ್ ನೇಮ್ನ ಚೇಂಜ್ ಮಾಡೋಣ ಅಂತ ಇದ್ದೀನಿ. ನಿಮ್ಮ ನಂದು ಬ್ಲ್ಯಾಕ್ ವಂಡರರ್ ಅಂತ ಇರೋದನ್ನ ಬಾಂಡ್ 40 ಅಂತ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಬಾಂಡ್ 40 ಅಂತಲೇ ಇದ್ದಿದ್ದು. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನೆಲ್ನು ಕೂಡ ಬಾಂಡ್ 40 ಅಂತಲೇ ಚೇಂಜ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಏನು ಚೇಂಜ್ ಮಾಡಲಾ ಬೇಡವಾ ಅಂತ. ಸೊ ನೋಡೋದ್ರಲ್ಲ ಇವತ್ತಿನ ವ್ಲಾಗ್ನ, ನಿಮ್ಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ನೀವು ನಿಮ್ಮ ಫ್ರೆಂಡ್ಸು ಎಲ್ಲರ ಕಡೆಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಷ್ಟು ನನಗೂ ಒಳ್ಳೆಯದು, ಒಂದು ಮೋಟಿವೇಶನ್ ಥರ ಸಿಗುತ್ತೆ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾನು ನಿಮ್ಗೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬೈ.